ಹೇಳಿ ನಮ್ಮ ಬೀರುಗ ನಮ್ಮ ಪರಮೇಶ್ವರನ್ನ
ಸೇವೆ ಋಣ ಇವತ್ತು ಇಲ್ಲಿ ಐರ ಸಂಘ ಗ್ರಾಮದಾಗ ಅಡವಿ ವಸ್ತಿಯಲ್ಲಿ ಅದಕ್ಕಾಗಿ ಬರಬೇಕಾಗಿದೆ. ಮಾಸ್ತರ್ ಏನ್ ಹಾಡ್ತಿ ಹಾಡು, ಏನ್ ತುರುಕೋತಿ ತುರುಕೋ, ನೀ ಮಾತಾಡಿದಂಗ ಜೋರ್ ಕಡತ, ನಾ ಮಾತಾಡ್ಲಕತ್ತೆ ಇದೇ ಮಾತಾಡಿಲ್ಲ ಮಾಸ್ತರ್, ಹಂಗೆ ಹೊಚ್ಚಿ ಕಿಟ ಮಾಡ್ತಾನ್ರಿ. ಇವತ್ತು ನಮ್ಮ ಮನೆಗೆ ಬಂದಿರಿ, ನಮ್ಮ ಮನೆಗೆ ಬಂದಿರಿ, ನನ್ನ ಮನೆಗೆ ಬಂದಿರಿ. ಬರ ಇವತ್ತು ಏನ್ ಹಾಡ್ತಿ ಹಾಡು, ಏನ್ ಬೈತಿ ಬೈ, ಏನ್ ಮಾತಾಡ್ತೀರಿ ಮಾತಾಡ್ರಿ. ನಿಮಗೆ ಬರ ಹೋಗಿ ಮಕ್ಕೋರಿ, ಇವತ್ತು ನಿಮಗೆ ಬರ ಹೋಗಿ ಮಕ್ಕೋ ಅನ್ನೋದು ಹಾಡದೇವ್ರು. ನಿಮಗೆ ತುಳು ಮಾಡ್ತಾರೆ ಹತ್ತಾರ, ನಿಮಗೆ ತುಳು ಮಾಡ್ತಾರೆ ಹುಷಾರ ಮತ್ತಿಲ್ಲಿ ಅಲ್ಲ. ಇವ್ರ ಕಾಲ ಮಾಡ್ರಿ ಚಪ್ಪಲಿ ಹೊಸ ನೋಡ್ರಿ, ಮತ್ತೆ ಎಲ್ಲ ಸ್ವಲ್ಪ ಹೊಡಿಯತ್ತಾರ ಮತ್ತು ಹಿಂಗಂದಿ ಏನ್ ಮಾಡಲ್ಲ, ಅದೇನು ಕೆಲಸ ಮಾಡೋಲ್ಲ. ನಿಮಗೆ ಮಾತ್ರ ತುಳು ಮಾಡ, ಯಾಕೆ ಮರಕಾರ ಸೀರೆ ಸ್ವಲ್ಪ ಕಡಿಮೆ ಬಂದ್ರೆ ಹೊಯ್ತಾರ ಗಂಟು ಕಟ್ಕೊಂಡು. ಇಲ್ಲ ನಮ್ಮ ಅದಕ್ಕಾಗಿ ಎಲ್ಲಿ ಒಂದನೇ ಸಂದಿಗೆ ಬಹಳ ಮಾತ್ರ ದೈವಿಕ ಬ್ಯಾಸರ ಆಗೋದು ಬೇಡ. ಅದಕ್ಕೆ ಮುಂದಿನ ಸಂದಿಗೆ ಮಾಸ್ತರ್ ಹಂಗೇನು ನೀವೇನು ಬಹಳ ಇದನ್ನ ಮಾಡ್ಕೊಂಡು ಮನಸ್ಸಿಗೆ ಹೊಟ್ಟೆ ಕೆಚ್ಚ ಮಾಡ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡು ಗಡಬಡಿಸಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಡಾಲ್ ಕಟ್ಟೆ ಅಂತ ಹೇಳಕತ್ತಿರ್ಲ, ಅಂತ ಡಾಲ್ ಕಡೆ ಬಹಳ ಮಾಡಿದೀವಿ ನಾವು. ಡಾಲ್ ಡಾಲ್ ಮಾಡಿ ಮನ್ಯಾಗ ಒಂದು ಮೂಲ್ಯಾಗ ಹೊಟ್ಟಿ ಬಿಟ್ಟಿವಿ. ಹೌದಿಲ್ಲ, ಇವತ್ತು ನೀನ್ ತಗೊಂಡು ಹೋಗೋದ್ರೆ ನೀನೇ ಎತ್ತಿ ತಗೊಂಡು ಹೋಗ್ಬಿಡು, ಅದ್ ನಿನಗೆ ಬಿಟ್ಟು ಕೊಡ್ತೀನಿ. ಆದ್ರೆ ನೀವ್ ಹೊಟ್ಟೆ ಕೆಲಸ ಮಾಡಿ ಹಂಗಾಯ್ತು ಹೆಂಗಾಯ್ತು ಈ ಮಾಡ್ಕೊಳತ್ತ ಹಂಗ್ ಮಾಡ್ಬಿಡು, ಹೊಟ್ಟೆ ಮಾಡ್ಬಿಡ್ರಿ. ಮುಗಿದ್ ಇರ್ತೀನಿ ನಿಮ್ ಮುಂದಿನ ಚಟನ ಹಿಂಗೆ ಕಾಣ್ತದ, ಆ ಮುಗಿ ಮುದುಕ ಬರ್ತದ, ಅದು ಹೈಕೋತನಕ್ಕೆ ಹಿಂಗೆ ಮಾಡ್ತಾ ಇರ್ಲಿ. ಬಾಳೆ ಮಾತಾಡ ಸತತವಾಗಿ ಬಿಡದೆ ಕಾರ್ಯಕ್ರಮ ನಾಲ್ಕನೇ ತಾರೀಕಿನಿಂದ ಇವತ್ತು 18 ತಾರೀಕ ಮುಂದಿನ ತಿಂಗಳ 2ನೇ ತಾರೀಕು ಮಟ್ಟ ಅದಾವ. ಎಲ್ಲ ಮಕ್ಕಳು ಹೇಳಿ ಬಂದಿನಿ ತಗೋಣ. ಡಕ್ಗಳು ನೀವು ದೊಡ್ಡ ದೊಡ್ಡ ತಂದೆ ಇಟ್ಟು ಕರೀದ್ರಾಗ ಏನ್ ಕೆಲಸನ ಕೊಡ್ಬೇಕು ಬರೀ ಈ ಏರಿಯಾ ನೋಡ್ರ ವೈ ಅನ್ಬೇಕು ಮೈಕ್ಗಳನ್ನ ಹೇಳಿದ್ರೆ. ಯಾಕೆ 4ನೇ ತಾರೀಕಿನ ಹಾಡಿದ್ರು ಇಂಥ ಮೈಕ್ ಎಲ್ಲೂ ಗಂಟೆ ಬಿದ್ದಿಲ್ಲ. ಈ ಮೈಕ್ ಹೇಳಿದ್ರ ಇನ್ನೊಮ್ಮೆ ಈ ಸಂದನೆ ಮೈಕ್ ಮುಂದಿನ ನಾಳೆ ದಿನ ಅವ್ರನ್ನೇ ಮೈಕ್ ಹೇಳಬೇಕು ಅನ್ಬೇಕು ಅವ್ರ ಕೇಳಿದವ್ರು ಅಂದ್ರೆ ಕ್ಲಿಯರ್ ಆಗಿಡ್ರಿ. ಹಾಡವ್ರಿಗೆ ಮತ್ತೆ ಕಾರ್ಯಕ್ರಮ ಚಂದ ಆಗ್ಬೇಕಾದ್ರೆ ಮೈಕ ಕಾರಣ. ನೀವು ಎಷ್ಟು ಡಲ್ ಇರ್ತೀರ ಅಷ್ಟು ಡಲ್ ಆಗ್ತಾವ ಕಾರ್ಯಕ್ರಮ. ಎಷ್ಟು ಕ್ಲಿಯರ್ ಆಗಿ ಚಲೋ ತಂಗಿಡ್ತೀರ ಅಷ್ಟು ಕಾರ್ಯಕ್ರಮ ಚಲೋ ಆಗ್ತಾವ. ದಯವಿಟ್ಟು ಬಂಧುಗಳ ಕಾರ್ಯಕ್ರಮ ನಮ್ದೈತಿ, ಕಾರ್ಯಕ್ರಮ ಕಡಿಸುವ ಸ್ವಲ್ಪ ಒಂದಿಟ್ಟು ಏರ್ ಇಡ್ರಿ, ಎರಡೆ ಎರಡು ಹೆಚ್ಚಿಡ್ರಿ ಅಂತ ಮಾತನ್ನ ನಿಮಗೆ ಹೇಳಿ. ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಏನೋ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಟ್ಟು ಒಪ್ಪಣೆ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಕೊಡ್ಬೇಕು. ಕೇಳ್ಕೊಂಡು ಮೈಕೆ ಏನು ಮಾತು ಕಡಿಮೆ ಇಟ್ಟಿಪ್ಪ. ಹಚ್ಚ ಕಡೆ ತಮ್ಮನ ಬೆಳಗದವ್ರು ರೂಲ್ಸ್ ಹೇಳಿದ್ರು, ನಿರ್ಣಾಯಕರಾಗಿ ಹೇಳಿದ್ರು. ಹಾಲು ಮತ್ತ ಹೆಡ್ಡಿಂಗದೊಳಗೆ 5 ಪ್ರಶ್ನೆ ಹಾಕಬೇಕು, ಮತ್ತ 2 ಹಾಡು ಕೇಳಬೇಕು. 5 ಗಂಟೆ ಮಟ್ಟ ಟೈಮ್, ಒಂದು ಬುಕ್ನ್ಯಾಗ ಒಂದೇ ಪ್ರಶ್ನೆ ಹಾಕಬೇಕು. ಡಬಲ್ ಪ್ರಶ್ನೆ ಇರಬೇಕು, ಇರಬಾರದು. ಮತ್ತು ಮುನ್ನುಡಿ ಮತ್ತು ಬೆನ್ನುಡಿ ಒಳಗ ಬಿಟ್ಟ ಪ್ರಶ್ನೆ ಹಾಕಬೇಕು ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದ್ರಿ, ಅವ್ರ ಮಾತಿಗೆ ನಾವು ಒಪ್ಪಿಕೊಂಡು ಕಾರ್ಯಕ್ರಮ ಕೊಡೋಣ ಅನ್ನುವಂತ ಮಾತನ್ನ ಹೇಳಿ. ಹೌದಿಲ್ಲ, ನಾಕೇ ನುಡಿ ಚಾಲ ಹಾಡಿ ಚಾಲ ಹೊಸದೈತಿ. ನಾಲ್ಕು ನುಡಿ ಚಾಲ ಹಾಡಿ ಬಾಳೆ ಕೊರಗಟ್ಟು ಬೇಕ. ಒಂದ್ ಬುಕ್ಕಿಗೆ ಒಂದೇ ಪ್ರಶ್ನೆ ಇರ್ಬೇಕ, ಬುಕ್ಕ ಪ್ರಶ್ನೆ ಹುಡುಕಾಡ್ಬೇಕ, ಯಾರೋ ಆಡಕ್ ಇರ್ಬೇಕ, ಬೆನ್ನುಡಿ ಮುನ್ನುಡಿ ಬಿಟ್ಟಿರ್ಬೇಕು. ರೂಲ್ಸ್ ರೂಲ್ಸ್ ಪ್ರಕಾರ ನಡೀಬೇಕೇನ್ರಿ? ಈ ಚಾಲ ಮುಗಿಸ್ತಾನ, ಚಾಲ ಮುಗಿಸ್ ಅವ್ರ ಪದ ಮುಗಿಸ್ಕೊಡ್ದ ತಂದು ಕಂಪ್ಯೂಟರ್ ಕೈ ಕೊಡ್ತಾನ, ಅವ್ರಿಗೂ ತಂದು ಕೊಡೋಣ. ನಾ ಹೇಳೋದು ಕೇಳತ್ತ